ಹಿಂದೂ ಜಾಗರಣ ವೇದಿಕೆ ಶಿರಾ ತಾಲೂಕು ರಣಧೀರ ಕಂಠೀರವ ಘಟಕ ಬುಕ್ಕಪಟ್ಟಣ ಇವರ ಸಮಕ್ಷಮದಲ್ಲಿ ಹಿಂದೂ ಧರ್ಮದಿಂದ ಮತಾಂತರವಾಗುತ್ತಿರುವವರ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು. ನಾವೆಲ್ಲರೂ ಕೂಡ ಇವತ್ತು ಧ್ವನಿ ಎತ್ತಿ ಇವತ್ತು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೀವಿ. ಒಂದು ನನಗೆ ಅರ್ಥ ಆಗದ ವಿಚಾರ ಅಂತ ಅಂದ್ರೆ, ಯೇಸುಕ್ರಿಸ್ತ ಹುಟ್ಟಕ್ಕಿಂತ ಮುಂಚೆ ಕ್ರಿಶ್ಚಿಯನ್ ಧರ್ಮ ಇರಲಿಲ್ಲ. ಆದ್ರೆ ನಮ್ಮ ಸನಾತನ ಧರ್ಮ ಅಂತ ಏನ್ ಕರಿತೀವಿ ನಮ್ಮ ಹಿಂದೂ ಧರ್ಮ, ಇವತ್ತು ನಿನ್ನೆದಲ್ಲ, ಮತ್ತೆ ಇದನ್ನ ಯಾರು ಹುಟ್ಟಾಕಿದ್ರು ಅನ್ನೋದನ್ನು ಕೂಡ ಯಾವುದೇ ಒಂದು ಮಾಹಿತಿಯನ್ನು ಪಡೆಯಲಿಕ್ಕೆ ಆಗ್ತಾ ಇರುವಷ್ಟು ಒಂದು ದೊಡ್ಡ ಚರಿತ್ರೆ ಇರ್ತಕ್ಕಂಥ ನಮ್ದೊಂದು ಧರ್ಮ ಸನಾತನ ಧರ್ಮ ಹಿಂದೂ ಧರ್ಮ. ಇಂತಹ ಹಿಂದೂ ಧರ್ಮದಲ್ಲಿ ಅದೇನ್ ಸೊಳ್ಳೆಯಾಗಿದೆ ಅಂತ ಹೇಳಿ ನಮ್ಮಲ್ಲಿ ಇಲ್ಲದ ಒಂದು ಕೆಲವೊಂದು ಸಮಸ್ಯೆಗಳನ್ನ ಜನರ ಮನಸ್ಸಲ್ಲಿ ತುಂಬಿ ಈ ಒಂದು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಮಾಡ್ತಿರ್ತಕ್ಕಂಥದ್ದು ನಾವೆಲ್ಲ ಕಡೆ ಕಾಣ್ತಾ ಇದ್ದೀವಿ. ಇದನ್ನ ಮನಗಂಡಂತಹ ನಮ್ಮ ಹಿಂದೂ ಜಾಗರಣ ವ್ಯಕ್ತಿ ಅವರು ಮತ್ತೆ ಕಳೆದ ಒಂದು ವಾರಗಳಿಂದ ಅಷ್ಟೇ ಒಂದು ಸಣ್ಣ ಒಂದು ಸಭೆಯನ್ನು ನಡೆಸ್ತಾರೆ. ಆ ಸಭೆಯಲ್ಲಿ ಒಂದೇ ಮಾತು ಹೇಳಿದ್ದು, ನಾವು ಮುಂದೆ ಇನ್ನು ಬರುವಂತಹ ಒಂದು ದಿನಗಳಲ್ಲಿ ಅತಿ ಬೇಗ ಒಂದು ಜಾಗೃತಿ ಹೋರಾಟವನ್ನು ಮಾಡಬೇಕು. ಜನರಲ್ಲಿ ಯಾವತ್ತು ಜಾಗೃತಿ ಮೂಡುತ್ತೆ, ಹಿಂದೂಗಳಲ್ಲಿ ಯಾವತ್ತು ಜಾಗೃತಿ ಮೂಡುತ್ತೆ, ಅವತ್ತು ಮಾತ್ರ ಈ ಒಂದು ಮತಾಂತರವನ್ನು ನಿಲ್ಲಿಸ್ಬೋದು, ಇಲ್ಲೇ ಇದ್ರೆ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಅಂತ ಮಾತನ್ನ ಹೇಳಿದಾಗ, ನಮ್ಮ ಎಲ್ಲ ಯುವಕರು ಕೂಡ, ನಮ್ಮ ಹಿಂದೂ ಜಾಗರಣ ವೇದಿಕೆಯ ಎಲ್ಲ ಕಾರ್ಯಕರ್ತರು ಹಳ್ಳಿಗಳಿಂದನೂ ಸಹ ತಮ್ಮ ಸ್ವ ಇಚ್ಛೆಯಿಂದ ಇಲ್ಲಿ ಯಾರೋ ಕೆಲವರು 3-4 ಜನ ಅವತ್ತು ಸೇರ್ಕೊಂಡಿರುವಂತಹ ಸಭೆ ಇವತ್ತು 3-6 ಜನಕ್ಕೆ ಮುಟ್ಟಿದೆ ಅಂತಂದ್ರೆ, ನಮ್ಮಲ್ಲಿರ್ತಕ್ಕಂತಹ ಹಿಂದೂ ಒಂದು ಜಾಗೃತ ಏನಿದೆ ಇವತ್ತು ಅವರಲ್ಲಿ ಒಂದು ಜಾಗೃತವಾಗಿದೆ ಅಂತ ಹೇಳ್ಬೋದಾಗಿದೆ. ಈ ಒಂದು ವಿಚಾರದಲ್ಲಿ ಹೇಳ್ಬೇಕು ಅಂದ್ರೆ, ಮುಂದಿನ ಯಾವುದೇ ಒಂದು ಕ್ಷಣದಲ್ಲಿ ಎಂದಾದ್ರೂ ನಮ್ಮ ಇಡೀ ಕುಟ್ಟಪಟ್ಟಣ ಹೋದ್ರೆ ಯಾವುದೇ ಒಂದು ಹಳ್ಳಿಲಿ ಯಾವುದೇ ಒಂದು ಕ್ರಿಶ್ಚಿಯನ್ ಮಿಷನರಿಗಳು ತಮ್ಮ ಒಂದು ಸ್ವಾರ್ಥಕ್ಕೋಸ್ಕರ ನಮ್ಮ ಧರ್ಮೀಯರನ್ನ ಏನಾದ್ರೂ ಬಲವಂತವಾಗಿ ಮತಾಂತರ ಮಾಡ್ತಕ್ಕಂಥದ್ದು ನಮ್ಮ ಕಣ್ಣಿಗಾಗ್ಲಿ ಅಥವಾ ಬೇರೆ ನಮ್ಮ ಯುವಕರ ಕಣ್ಣಿಗಾಗಿ ಬಿದ್ದಿದ್ದಾರೆ, ನಿಜಕ್ಕೂ ಕೂಡ ನಾವು ಉಗ್ರವಾದಂತಹ ರೀತಿಯಲ್ಲಿ ಪ್ರತಿಭಟಿಸ್ತೀವಿ, ಮತ್ತೆ ಅವ್ರಿಗೆ ಏನ್ ಶಾಂತಿ ಮಾಡಬೇಕೋ ಅದನ್ನ ನಮ್ದೇ ಆದ ರೀತಿಯಲ್ಲಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಎಚ್ಚರಿಕೆಯನ್ನ ನೀಡ್ತಾ ಇದ್ದೀವಿ. ಅಂದ್ರೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಕ್ರಿಶ್ಚಿಯನ್ ಧರ್ಮಕ್ಕೆ ನಮ್ಮ ಹಿಂದೂಗಳು ಯಾವತ್ತೂ ಕೂಡ ಅವರ ಒಂದು ತತ್ವ ಸಿದ್ಧಾಂತಗಳನ್ನಾಗಲಿ ಆಚಾರ ವಿಚಾರಗಳನ್ನಾಗಲಿ ಒಪ್ಪಿಕೊಂಡು ಮತಾಂತರ ಆಗಿರ್ತಕ್ಕಂಥದ್ದು ಇತಿಹಾಸದಲ್ಲೇ ಇಲ್ಲ. ಆದ್ರೆ ವಿದೇಶದಲ್ಲಿರ್ತಕ್ಕಂತಹ ಅನೇಕ ಕ್ರಿಶ್ಚಿಯನ್ಗಳು ನಮ್ಮ ದೇಶದ ಸನಾತನ ಧರ್ಮದ ಎಲ್ಲ ಆಚಾರ ವಿಚಾರಗಳನ್ನ ಇಷ್ಟಪಟ್ಟು ಮತಾಂತರ ಆಗಿರ್ತಕ್ಕಂಥದ್ದನ್ನ ನಾವು ಬೆಳಿಗ್ಗೆ ಎದ್ದು ನೋಡ್ತಾ ಇದೀವಿ. ನಾವೆಲ್ಲರೂ ಸಹ ಯಾವ್ದೋ ಒಂದು ಧರ್ಮವನ್ನ ಹೊಡೆದು ಆ ಧರ್ಮದಿಂದ ನಮ್ಮ ಹಿಂದೂ ಧರ್ಮವನ್ನು ಬೆಳೆಸ್ತಕ್ಕಂತಹ ಸ್ವಲ್ಪ ಇರಲಿ, ಅನಿವಾರ್ಯತೆ ಆಗಿ ನಮ್ಮ ಧರ್ಮಕ್ಕಿಲ್ಲ. ಆದ್ರೆ ನಮ್ಮ ಧರ್ಮವನ್ನು ಹೊಡಿತಕ್ಕಂಥ ಕೆಲಸ ಯಾವನೇ ಮಾಡಿದ್ರು ಯಾವುದೇ ಧರ್ಮದವ್ರು ಮಾಡಿದ್ರು ಸಹ ನಾವು ಹಿಂದೂ ಜಾಗರಣ ವೇದಿಕೆ ವತಿಯಿಂದ ಆಗಿರ್ಬೋದು ಅಥವಾ ಎಲ್ಲ ನಮ್ಮ ಹಿಂದೂಗಳು ಇದಕ್ಕೆ ದಿಟ್ಟ ಉತ್ತರವನ್ನು ಕೊಡೋದಕ್ಕೆ ಸಶಸ್ತ್ರ ಆಗಿದ್ದೇವೆ. ಇದನ್ನ ಏನು ಮತಾಂತರ ಹೇಳಿದರೆ, ಹಿಂದೂಗಳನ್ನ ಮತಾಂತರ ಮಾಡತಕ್ಕಂತಹ ಕ್ರಿಶ್ಚಿಯನ್ ಮಿಷನರಿಗಳಿಗೆ ಎಸ್ಪೆಷಲಿ ಅವ್ರಿಗೆ ಹೇಳ್ತಕ್ಕಂಥದ್ದು, ದಯವಿಟ್ಟು ಎಚ್ಚರಿಸ್ಕೊಳ್ಳಿ, ಈ ಮುಂದೆ ಯಾವುದೇ ರೀತಿಯಾದಂತಹ ನಿಮ್ಮ ಆಟಗಳು ನಮ್ಮ ಪುಟಾಪಟ್ಟ ಹುಬ್ಳಿಯಲ್ಲಿ ನಡೆಯೋದಿಲ್ಲ. ಇದಕ್ಕೆ ಮೂಲ ಕಾರಣ, ಪ್ರತಿ ಮನೆಯಲ್ಲೂ ಕೂಡ ಒಬ್ಬ ಹಿಂದೂ ಜಾಗೃತನಾಗಿದ್ದಾನೆ, ಪ್ರತಿ ಊರಲ್ಲೂ ಕೂಡ ಒಬ್ಬ ಹಿಂದೂ ಜಾಗೃತನಾಗಿದ್ದಾನೆ. ನಿಮ್ಮನ್ನ ನಾವೇ ಬಿಟ್ಟು ವಾಪಸ್ ಬರ್ತಕ್ಕಂಥ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲ